ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಅತ್ತಿಬೆಲೆ ಪುರಸಭೆ ವತಿಯಿಂದ ಆಯುಧ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಆಯುಧ ಪೂಜಾ ಕಾರ್ಯಕ್ರಮ ಅಂಗವಾಗಿ ವಾಹನಗಳಿಗೆ ವಿಶೇಷ ಪೂಜೆ, ಪೌರ ಕಾರ್ಮಿಕರು ಮತ್ತು ಪುರಸಭೆ ಸಿಬ್ಬಂದಿ ವರ್ಗಕ್ಕೆ ಪ್ರೋತ್ಸಾಹಧನ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪುರಸಭೆ ಅಧ್ಯಕ್ಷೆ ಚಂದನಾ ಕುಮಾರ್, ಉಪಾಧ್ಯಕ್ಷೆ ಜಯಲಕ್ಷ್ಮಮ್ಮ ವೆಂಕಟೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾರಾಯಣ ಸ್ವಾಮಿ ಮತ್ತು ಪುರಸಭೆ ಸದಸ್ಯರು, ಮುಖ್ಯಾಧಿಕಾರಿ ಮಂಜುನಾಥ್ ಮತ್ತು ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು.
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಸುಸೂತ್ರವಾಗಿ ನಡೆದಿದೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಅತ್ತಿಬೆಲೆ ಪುರಸಭೆಯಲ್ಲಿ ಆಯುಧ ಪೂಜೆಯನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿಗಳು, ನಮ್ಮ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಎಲ್ಲರೂ ತುಂಬ ಚೆನ್ನಾಗಿ ಇವತ್ತು ಎಲ್ಲರೂ ತುಂಬ ಚೆನ್ನಾಗಿ ಪೂಜೆ ಆಚರಣೆ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ವರ್ಷವೂ ಇದೇ ರೀತಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ದಸರಾ ದೀಪಾವಳಿ ಶುಭಾಶಯಗಳು ಇಡೀ ಆನೇಕಲ್ ತಾಲೂಕಿನ ಜನತೆಗೆ ಮತ್ತು ಅತ್ತಿಬೆಲೆ ಜನತೆಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ತಿಬೆಲೆ ಪುರಸಭೆಯಲ್ಲಿ ಆಯುಧ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಚುನಾಯಿತ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧಿಕಾರಿಗಳ ಸಹಕಾರದಿಂದ, ಭಾಳ ಭಕ್ತಿಭಾವದಿಂದ, ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲಿರಲಿ, ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಮತ್ತು ಉತ್ತಮ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ರೈತರಿಗೆ ಒಳ್ಳೆಯದಾಗಲಿ, ಎಲ್ಲ ಸಮಸ್ತ ಆನೇಕಲ್ ತಾಲೂಕಿನ ಜನತೆ ಮತ್ತು ಅತ್ತಿಬೆಲೆ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ. ವರ್ಷದಂತೆ ಈ ವರ್ಷವೂ ಕೂಡ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಆಯುಧ ಪೂಜೆ ಮತ್ತು ವಿಜಯದಶಮಿ ಪ್ರಯುಕ್ತವಾಗಿ ಶ್ರೀಮತಿ ಚಂದನಾವರ ಅಧ್ಯಕ್ಷತೆಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡಿದ್ವಿ. ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರೆಲ್ಲ ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾಡಿದ ಜನತೆಗೆ ಆಯುಧ ಪೂಜೆಯ ಶುಭಾಶಯಗಳು ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರಲು ಬಯಸ್ತೇನೆ. ಎಲ್ಲ ಸಮಸ್ತ ಜನತೆಗೆ ಆಯುಧ ಪೂಜೆ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಶುಭಾಶಯಗಳು. ಈ ದಿನ ನಮ್ಮ ಅತ್ತಿಬೆಲೆ ಪುರಸಭೆಯಲ್ಲಿ ಆಯುಧ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಪುರಸಭೆಯ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ನಾಮನಿರ್ದೇಶಕರು ಎಲ್ಲರ ಸಹಯೋಗದೊಂದಿಗೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಹಾಗೂ ಸಮಸ್ತ ನಾಡಿನ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಅತ್ತಿಬೆಲೆ ಪುರಸಭಾ ವ್ಯಾಪ್ತಿಯಲ್ಲಿ ಅತ್ತಿಬೆಲೆ ಪುರಸಭಾ ವತಿಯಿಂದ ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು ಹಾಗೂ ನಾಮನಿರ್ದೇಶ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಹಾಗೂ ಈ ಒಂದು ಪುರಸಭೆಯಲ್ಲಿ ಕೆಲಸ ನಿರ್ವಹಿಸಿದ ಎಲ್ಲ ಅಧಿಕಾರಿಗಳು ಹಾಗೂ ಶೀಪರ್ಗಳು, ವಾಟರ್ಮ್ಯಾನ್ಗಳು ಎಲ್ಲರೂ ಇವತ್ತು ಭಾಗಿಯಾಗಿ ಅತ್ಯುತ್ತಮವಾಗಿ ಇವತ್ತು ಆಯುಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಇದೇ ರೀತಿ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ. ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಕೊಡ್ತದೆ. ಇವತ್ತು ಏನು ಅತ್ತಿಬೆಲೆಯಲ್ಲಿ ಪುರಸಭೆ ಕಾರ್ಯಾಲಯದಲ್ಲಿ ಭಾಳ ವಿಜೃಂಭಣೆಯಿಂದ, ಭಾಳ ಒಂದು ನಿಷ್ಠೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಇವತ್ತು ಏನು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತು ಎಲ್ಲ ನಾಮನಿರ್ದೇಶ ಸದಸ್ಯರು, ಸದಸ್ಯರುಗಳು ಮತ್ತು ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಸದಸ್ಯರು ಎಲ್ಲರೂ ಒಗ್ಗೂಡಿ ಇವತ್ತು ಆಯುಧ ಪೂಜೆಯನ್ನು ಭಾಳ ವಿಜೃಂಭಣೆ ನಡೆಸ್ತಾಯಿದ್ದಾರೆ ಮತ್ತು ಪ್ರತಿ ವರ್ಷದಿಂದ ಇವತ್ತು ನಡೆಸ್ತಾಯಿದ್ದಾರೆ. ಹಾಗಾಗಿ ಎಲ್ರಿಗೂ ಆ ಚಾಮುಂಡೇಶ್ವರಿ ದೇವಿ ಆಯುಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಹೆಚ್ಚಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸರ್ವನೋಜನೋ ಶಿಕ್ನೋಪ ಅಂತ ಹೇಳ್ತಾ. ಮೊದಲಿಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಅತ್ತಿಬೆಲೆ ಜನತೆಗೆ ಅತ್ತಿಬೆಲೆ ಪುರಸಭೆಯಲ್ಲಿ ಇಂದು ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ಗಾಡಿಗಳ ಪೂಜೆ ಮತ್ತು ಎಲ್ಲ ಪೌರ ಕಾರ್ಮಿಕರು, ಎಲ್ಲ ಒಟ್ಟಾಗಿ ಪೌರ ಕಾರ್ಮಿಕರು, ಆಮೇಲೆ ನಮ್ಮ ಸದಸ್ಯರು, ಆಮೇಲೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾಹಿತ್ಯ ಸಮಿತಿ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲ ಒಗ್ಗೂಡಿ ಇವತ್ತು ಒಂದು ಉತ್ತಮವಾದ ಒಂದು ಪೂಜೆಯನ್ನು ಮಾಡಿದ್ದೀವಿ. ಆ ದೇವರು ಒಳ್ಳೆ ಮಳೆ ಬೆಳೆ ಕೊಡಲಿ, ಆ ತಾಯಿ ಚಾಮುಂಡೇಶ್ವರಿ ರಕ್ಷೆ ಎಲ್ರಿಗೂ ಇರಲಿ, ಶ್ರೀರಕ್ಷೆ ಅಂತ ಅನ್ನಿಸ್ತೀನಿ. ನಮ್ಮ ಅತ್ತಿಬೆಲೆ ಪುರಸಭೆಯಲ್ಲಿ ಆಯುಧ ಪೂಜೆ ವಿಶೇಷವಾಗಿ ಆಚರಣೆ ಮಾಡಿದ್ರಿ. ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಆಯುಧ ಪೂಜೆ, ಆದರೆ ಈ ಬಾರಿ ವಿಶೇಷವಾಗಿ ನಮ್ಮ ಮುಖ್ಯಾಧಿಕಾರಿಗಳು, ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಾಮನಿರ್ದೇಶಿತ ಸದಸ್ಯರುಗಳು, ನಮ್ಮ ಪೌರಕಾರ್ಮಿಕರು, ವಾಟರ್ಮ್ಯಾನ್ಗಳು ಎಲ್ಲ ಸೇರಿ ಇವತ್ತು ಆಯುಧ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡಿದ್ರಿ. ಈ ನಾಡಿನ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನರಿಗೆ ದೀಪಾವಳಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಎಲ್ರಿಗೂ ಆರೋಗ್ಯ ಇರಲಿ ಅಂತ ನಾನು ಆಶಿಸ್ತೀನಿ. ಜೈ ಭುವನೇಶ್ವರಿ. ಇನ್ನ ಸಮಸ್ತ ಜನತೆಗೆ ದಸರಾ ಹಬ್ಬದ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಎರಡು ವರ್ಷಗಳಿಂದ ಕೊರೋನಾ ಇದ್ದಿದ್ದರಿಂದ ನಮ್ಮ ಪುರಸಭೆಯಲ್ಲಿ ಸಾಂಕೇತಿಕವಾಗಿ ಮಾತ್ರ ಪೂಜೆ ಮಾಡಿಕೊಂಡು ಆಚರಣೆ ಮಾಡಿಕೊಂಡು
ಆಯಿತು ಅನ್ನಿಸ್ಕೊಳ್ತಾ ಇದ್ವಿ. ಈ ಸಲ ಅದ್ಧೂರಿಯಾಗಿ ನಮ್ಮ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಹೆಲ್ತ್ ಆಫೀಸರ್ ಜವಾಬ್ದಾರಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ, ವಾಟರ್ಮ್ಯಾನ್ಗಳು ಸದಸ್ಯರುಗಳು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಾಡಿನ ಜನತೆಗೆ ತಾಯಿ ಚಾಮುಂಡೇಶ್ವರಿ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಪುರಸಭೆಯಲ್ಲಿ ಆಯುಧ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಯುಧ ಪೂಜೆ ಮತ್ತು ವಿಜಯ ದೀಪಾವಳಿ ಎರಡೂ ಸೇರಿ ಈ ದಿನ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಇದನ್ನು ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು, ನಾಮ ನಿರ್ದೇಶಿತ ಸದಸ್ಯರು ಮತ್ತು ಉಪಾಧ್ಯಕ್ಷರು, ಎಲ್ಲ ಪೌರ ಕಾರ್ಮಿಕರು, ವಾಟರ್ಮ್ಯಾನ್ಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ದೇವರು ಎಲ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ. ಅತಿ ಬೆಲೆ ನಾಡಿನ ಸಂಸ್ಥೆ ಜನಗಳಿಗೆ ಪ್ರತಿ ವರ್ಷದಿಂದ ಈ ವರ್ಷನೂ ಆಯುಧ ಪೂಜೆ ಆಯುಧ ಮಾಡಿದಿರಿ. ಅದರಿಂದ ದೇವರು ಐಶ್ವರ್ಯ ಆರೋಗ್ಯ ಎಲ್ಲರಿಗೂ ಕೊಡಲಿ. ಇನ್ನೊಂದೇನೆಂದರೆ ವರ್ಷ ಆಯುಧ ಪೂಜೆ ಮಾಡ್ತಾಯಿದ್ರಿ. ಈ ವರ್ಷ ವಿಜೃಂಭಣೆಯಿಂದ ಎಲ್ಲರೂ, ನಮ್ಮ ಅಧ್ಯಕ್ಷೆ ಚಂದನಾ ಮೇಡಮ್ಮು, ಅವರು ಉಪಾಧ್ಯಕ್ಷರು ಜಯಲಕ್ಷ್ಮಿ ಮೇಡಮ್ಮು, ಅವ್ರ ಸದಸ್ಯರು, ನಾಮ ನಿರ್ದೇಶ ಸದಸ್ಯರುಗಳು, ನಮ್ಮ ಚೀಫ್ ಆಫೀಸರ್ ಮಂಜುನಾಥ್ ಸರ್ ಅವರು, ಆಗ ಎಲ್ಲ ಸ್ಟಾಫವ್ರೂ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವ್ರಿಗೆ ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಮುಂದಿನ ದಿನಗಳಲ್ಲಿ ಇನ್ನೂ ಜೋರಾಗಿ ಮಾಡೋಣ. ವಾಟರ್ಮ್ಯಾನ್ಗಳು, ಪೌರ ಕಾರ್ಮಿಕರು ಎಲ್ಲರೂ ಸೇರಿ ವಿಜಯದಶಮಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ತುಂಬ ಕಷ್ಟ ಬಿದ್ದು ಹಳೆ ಕಾಲದಲ್ಲಿ ಯಾವ ಥರ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೋ ಅದೇ ಥರ ಈ ಸಾರಿನೂ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದೇನು ಚೆನ್ನಾಗಿ ನಡೀಲಿ ಅಂತ ನಮ್ಮ ಆಶಯವಾದ. ಆನಕಲ್ ತಾಲೂಕಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ಹೇಳ್ತಾ ಆಶಿಸ್ತಾ, ನಮ್ಮ ಪುರಸಭೆ ಸಿಬ್ಬಂದಿ ಹಾಗೂ ನಮ್ಮ ಚೀಫ್ ಆಫೀಸರ್ ಎಲ್ಲನೂ ಸೇರಿ ಒಳ್ಳೆ ವಿಜೃಂಭಣೆಯಿಂದ ಆಯುಧ ಪೂಜೆಯನ್ನು ಆಚರಿಸ್ತಾ ಇದ್ದಾರೆ. ಆಚರಣೆಯೂ ಚೆನ್ನಾಗಿ ಆಗಿದೆ. ಬರೋ ವರ್ಷ ಇನ್ನೂ ಚೆನ್ನಾಗಿ ಹೆಚ್ಚಿನ ಇದರಲ್ಲಿ ಚೆನ್ನಾಗಿ ಮಾಡಲಿ ಅಂತೇಳಿ ಆಶಿಸ್ತಾ.